ಒಂದೊಳ್ಳೆ ಸಮಾಜಕ್ಕೆ ಒಂದೇ ಸಂದೇಶ ಕೈವಾ ಚಿತ್ರ ರಿಲೀಸ್ ಆಗ್ತಿದೆ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿಂದ ಬಿಗ್ ರಿಲೀಫ್ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಮತ್ತೆ ಕುಡುಗಿದ ಬಿಆರ್ ಪಾಟೀಲ್ ಸಿದ್ದು ಡಿಕೆಶಿಯನ್ನ ಪೊಲೀಸ್ ಠಾಣೆಗೆ ಕರೆಸಿ ಎಂದಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಚೀನಾದಲ್ಲಿ ವಿಚಿತ್ರ ನ್ಯೂಮೋನಿಯಾ ಭಾರತದ ಅನೇಕ ರಾಜ್ಯಗಳಲ್ಲೂ ಕಟ್ಟೆಚ್ಚರ ಟೀಂ ಇಂಡಿಯಾ ದ್ರೋಣಾಚಾರ್ಯರಾಗಿ ಮುಂದುವರಿದ ರಾಹುಲ್ ದ್ರಾವಿಡ್ ಅಕ್ರಮ ಅಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿ ಸಿಬಿಐ ತನಿಖೆ ಎದುರಿಸಿರುವ ಭೀತಿಯಲ್ಲಿ ಭೀತಿಯಲ್ಲಿದ್ದಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ನಿಂದ ಬೈಕ್ ರಿಲೀಫ್ ಸಿಕ್ಕಿದೆ ಅಕ್ರಮ ಆಸ್ತಿಗಳಿಕೆ ಪ್ರಕರಣದಲ್ಲಿ ಸಿಬಿಐ ತನಿಖೆ ಎದುರಿಸುತ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ನೀಡಿತ್ತು ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆ ವಾಪಸ್ ಪಡೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ವಿರುದ್ಧ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನು ಶಿವಕುಮಾರ್ ವಾಪಸ್ ಪಡೆಯುವುದಾಗಿ ಕೋರ್ಟ್ಗೆ ತಿಳಿಸಿದರು ಡಿಕೆ ಶಿವಕುಮಾರ್ ಮೇಲ್ಮನವಿ ಹಿಂಪಡೆದ ಮನವಿಯನ್ನು ಹೈಕೋರ್ಟ್ ಪರಿಗಣಿಸಿದೆ ಕಾಜಿ ಡೋರ್ಜಿ ಪ್ರಕರಣ ಉಲ್ಲೇಖಿಸಿ ಸಿಬಿಐ ವಾದಿಸಿದ್ದನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಪರಿಗಣಿಸಲಿಲ್ಲ ರಾಜ್ಯ ಸರ್ಕಾರದ ಆದೇಶವನ್ನು ಇವರಿಗೆ ಯಾರೂ ಪ್ರಶ್ನಿಸಿಲ್ಲ ಹೀಗಾಗಿ ಸಿಬಿಐ ಪರ ವಕೀಲರ ವಾದ ಪರಿಗಣಿಸಲು ಸಾಧ್ಯವಿಲ್ಲ ಅರ್ಜಿದಾರರು ಮೇಲ್ಮನವಿ ಹಿಂಪಡೆದಿದ್ದಾರೆ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿತು ಏಕಸದಸ್ಯ ಪೀಠದಲ್ಲಿ ಸಲ್ಲಿಸಿದ್ದ ಅರ್ಜಿ ಹಾಗೂ ಮೇಲ್ಮನವಿ ಅರ್ಜಿಗಳನ್ನು ಕೆ ಶಿವಕುಮಾರ್ ಪರ ವಕೀಲರು ವಾಪಸ್ ಪಡೆದಿದ್ದಾರೆ ದ್ವಿಸದಸ್ಯ ಮತ್ತು ಏಕಸದಸ್ಯ ಪೀಠದಲ್ಲಿ ಸಲ್ಲಿಸಿದ್ದ ಎರಡೂ ಮೇಲ್ಮನವಿಯನ್ನು ವಾಪಸ್ ಪಡೆದಿರುವ ಕೆ ಶಿವಕುಮಾರ್ ನಿರ್ಧಾರವನ್ನು ಹೈಕೋರ್ಟ್ ಪುರಸ್ಕರಿಸಿದೆ ಹೈಕೋರ್ಟ್ನಲ್ಲಿ ನಡೆದ ಈ ಬೆಳವಣಿಗೆಗೆ ಬೆನ್ನಲ್ಲೇ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಶಿವಕುಮಾರ್ ಅವರು ಕೋರ್ಟ್ನಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ನನ್ನ ವಕೀಲರು ತಿಳಿಸಿದ ಬಳಿಕ ನಾನು ಮಾತನಾಡಬೇಕು ಯತ್ನಾಳ್ ಸೇರಿದಂತೆ ಯಾರ್ಯಾರು ಏನು ಮಾತನಾಡಿದ್ದಾರೆ ಎಲ್ಲವನ್ನು ನಮ್ರತೆಯಿಂದ ನೋಡಿದ್ದೇನೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಉತ್ತರ ಕೊಡ್ತೇನೆ ನಾನೇನೂ ತಪ್ಪು ಮಾಡಿಲ್ಲ ನಾನು ಮಾಡಿದ್ದೆಲ್ಲ ಪಾರ್ಟಿ ಸಲುವಾಗಿ ಮಾಡಿದ ಕೆಲಸ ಪಕ್ಷಕ್ಕೋಸ್ಕರ ನಾನು ಕೆಲಸ ಮಾಡಿದ್ದು ಸಾಕಷ್ಟು ಅನುಭವಿಸಿದ್ದೇನೆ ಮುಂದೆಯೂ ಕೂಡ ತೊಂದರೆ ಕೊಡ್ತೀನಿ ಅಂತಾರೆ ಅಂದರೆ ಅದನ್ನು ನೋಡಲು ಭಗವಂತ ಇದ್ದಾನೆ ನನಗೆ ತೊಂದರೆ ಕೊಟ್ಟಿದ್ದಕ್ಕೆ ಏನಾಯಿತು ಎಂಬ ಎಂದು ರಾಜ್ಯದ ಜನರೇ ನೋಡಿದ್ದಾರೆ ನನ್ನ ಪರವಾಗಿ ನಿಂತುಕೊಂಡ ಎಲ್ಲರಿಗೂ ಕೂಡ ಕೋಟಿ ವಂದನೆ ಅಂತ ತಿಳಿಸಿದರು ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೇನೆ ಪಕ್ಷಕ್ಕೋಸ್ಕರ ಮಾಡಿದ ಕೆಲಸವನ್ನ ನನ್ನನ್ನು ಅನವಶ್ಯಕವಾಗಿ ಸಂಕಷ್ಟಕ್ಕೆ ದುಡಲೇಬೇಕನ್ನೋ ದುರುದ್ದೇಶದಿಂದ ನನ್ನ ವಿರುದ್ಧ ಆದಾಯದ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ನನ್ನನ್ನು ಸಂಕಷ್ಟಕ್ಕೆ ಸಿಲುಕೋ ಕೆಲಸವನ್ನು ಈ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಮಾಡಿತು ಎಲ್ಲರೂ ಏನು ಮಾತಾಡ್ತಾವ್ರೆ ಏನು ನೋಡ್ತಾವ್ರೆ ಏನು ಹೇಳ್ತಾವ್ರೆ ಎಲ್ಲವನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಲಾಯರ್ಗಳು ಅಡ್ವೊಕೇಟ್ಗಳು ಹೇಳ್ತೀನಿ ನಾನು ಏನು ಮಾತಾಡಲ್ಲ ಬಟ್ ಎಲ್ಲದಕ್ಕೂ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಸ್ಸಿನ ಮುಂದಿನ ಸುದ್ದಿ ತನ್ನ ವಿರುದ್ದ ಸಿಬಿಐ ತನಿಖೆ ನೀಡಿದ ಬಿಜೆಪಿ ಸರ್ಕಾರದ ಆದೇಶಕ್ಕೆ ತಡೆ ಕೋರಿ ಡಿಕೆ ಶಿವಕುಮಾರ್ ಸಲ್ಲಿಸಿದ ಮೇಲ್ಮನವಿಯನ್ನು ವಾಪಸ್ ಪಡೆಯಲು ಹೈಕೋರ್ಟ್ ಅನುಮತಿ ನೀಡಿದೆ ಆ ಮೂಲಕ ಕೋರ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ ಈ ಬಗ್ಗೆ ಟ್ವೀಟ್ ಮಾಡಿದಂತಹ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಬಿಐ ಮುಂದಿನ ನಡೆಯ ಮೇಲೆ ನನ್ನ ನಿರ್ಧಾರ ನಿಂತಿದೆ ಎಂದಿದ್ದಾರೆ ಗೌರವಾನ್ವಿತ ಹೈಕೋರ್ಟ್ ರಿಟ್ ಮೇಲ್ಮನವಿ ಮತ್ತು ರಿಟ್ ಅರ್ಜಿಯನ್ನು ಹಿಂಪಡೆಯಲು ಮೇಲ್ಮನವಿದಾರರಿಗೆ ಅನುಮತಿ ನೀಡಿದೆ ಅನುಮತಿ ಹಿಂಪಡೆಯುವ ಸವಾಲನ್ನ ಪೀಠ ವಿಚಾರಣೆ ನಡೆಸಲಿದೆ ಎಂದು ಹೈಕೋರ್ಟ್ ಸ್ಪಷ್ಟಿಸಿದೆ ಅನುಮತಿ ವಾಪಸ್ ಪಡೆಯುವ ಸರ್ಕಾರ ನಿರ್ಧಾರವನ್ನು ಸಿಬಿಐ ಪ್ರಶ್ನಿಸಬೇಕು ಇಲ್ಲದಿದ್ದರೆ ನನ್ನ ಕಾನೂನು ತಂಡವನ್ನು ಸಂಪರ್ಕಿಸಿ ಮುಂದಿನ ನಡೆ ನಿರ್ಧರಿಸುತ್ತೇನೆ ಎಂದಿದ್ದಾರೆ ತನ್ನ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ ಯತ್ನಾಳ್ಗೆ ಯಾರ್ಯಾರಿಗೆ ಯಾವ ರೀತಿ ಯಾವಾಗ ಉತ್ತರ ಕೊಡಬೇಕಾ ಕೊಡ್ತೇನೆ ಎಂದು ಕೆ ಶಿವಕುಮಾರ್ ಹೇಳಿದರು ಇದಕ್ಕೆ ತಿರುಗೇಟ್ ನೀಡಿರುವ ಯತ್ನಾಳ್ ಯಾರು ಯಾರಿಗೆ ಉತ್ತರ ಕೊಡ್ತಾರೋ ಕಾಲ ನಿರ್ಣಯ ಮಾಡುತ್ತೆ ಎಂದಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಯತ್ನಾಳ್ ಯಾರು ಯಾರಿಗೆ ಉತ್ತರ ಕೊಡಬೇಕು ಅಂತ ಕಾಲ ನಿರ್ಣಯ ಮಾಡುತ್ತೆ ನ್ಯಾಯಾಲಯದಲ್ಲಿ ಹಾಕಿದಾರ್ಚಿ ವಾಪಸ್ ಪಡೆಯುವ ಒಂದು ಪಡೆಯುವುದು ಒಂದು ವಿಜಯವೆಂದು ಸಂಭ್ರಮಿಸಿದರೆ ಅದನ್ನು ಯಾರು ಪ್ರಶ್ನೆ ಮಾಡ್ತಾರೆ ತಪ್ಪೇ ಮಾಡದೇ ಇದ್ದರೆ ತನಿಖೆ ಎದುರಿಸಲು ಭಯ ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಯಡಿಯೂರಪ್ಪ ಅವರು ಕೂಡ ಹೇಳಿದ್ರು ನಮಗೆ ಡಿ ಕೆ ಶಿವಕುಮಾರ್ ವಿರುದ್ಧ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ರು ತಪ್ಪು ಮಾಡಿಲ್ಲ ಅಂದ್ಮೇಲೆ ತನಿಖೆನೇ ಎದುರಿಸಿ ಅಂತ ಕಾಂಗ್ರೆಸ್ ಅವರು ಹೇಳ್ತಿರೋದು ತಪ್ಪೇ ಮಾಡಿಲ್ಲ ಅಂದಮೇಲೆ ತನಿಖೆನ ಯಾಕೆ ಎದುರಿಸ್ಬೇಕು ತಪ್ಪು ಮಾಡಿದ್ರೆ ಎದುರಿಸೋದು ಅದ್ರ ಮೇಲೆ ಬಚಾವ್ ಆಗೋದು ಅಥವಾ ಸಿಗಾಕೆ ಕಳೆದು ಸೆಕೆಂಡ್ರಿ ತಪ್ಪೇ ಮಾಡಿಲ್ಲ ಮೇಲೆ ತನಿಖೆ ಯಾಕೆ ಎದುರಿಸ್ಬೇಕು ಅಂತ ತಲೆ ನಾನು ತಪ್ಪು ಮಾಡಿಲ್ಲ ನನ್ನ ಮೇಲೆ ತನಿಖೆ ಹಾಕಿ ನನ್ನ ಮೇಲೆ ತನಿಖೆ ಎದುರಿಸ್ತೀನಿ ಏನಕ್ಕೆ ಹೀಗಾಗಿ ಯತ್ನಾಳ್ ಅವರು ಮಧ್ಯಂತರ ಅರ್ಜಿಯನ್ನು ಕೋರ್ಟ್ನಲ್ಲಿ ಸಲ್ಲಿಸಿದ್ರು ಹೀಗಾಗಿ ಸಿ ಬಿ ಐ ಮುಂದಿನ ನಡೆಯನ್ನು ನೋಡ್ಕೊಂಡು ನಾನು ನನ್ನ ತೀರ್ಮಾನ ಕೈಗೊಳ್ತೀನಿ ಈ ನಿಟ್ಟಿನಲ್ಲಿ ನನ್ನ ಕಾನೂನು ತಜ್ಞರನ್ನು ನಾನು ಸಂಪರ್ಕಿಸಿ ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳೋರೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತೀನಿ ಎಲ್ಲರಿಗೂ ಯಾವ ಯಾವ ಟೈಮಲ್ಲಿ ಕೊಡಬೇಕು ಎಲ್ಲ ಸೇರಿಸ್ಕೊಡ್ತೀನಿ ಅಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಕೈಸಿನ ಮುಂದಿನ ಸುದ್ದಿ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯಕ್ಕೆ ಪತ್ರ ಬರೆದಿರುವ ಕಾಂಗ್ರೆಸ್ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಮತ್ತೊಮ್ಮೆ ಗುಡುಗಿದ್ದಾರೆ ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ದೇನೆ ನನ್ನಲ್ಲಿ ಯಾವುದೇ ಅಂತರಂಗ ಬಹಿರಂಗವಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರಗೌಡ ವಿರುದ್ಧ ಖಡಕ್ ಸವಾಲು ಹಾಕಿದ್ದಾರೆ ಆಳಂದಪಟ್ಟಣದಲ್ಲಿ ಮಾತನಾಡಿರುವ ಶಾಸಕ ಬಿಆರ್ ಪಾಟೀಲ್ ಅವರು ನಾನು ಯಾವುದೇ ರೀತಿಯಲ್ಲಿ ಅವಮಾನ ಮಾಡೋ ಹೇಳಿಕೆ ನೀಡಿಲ್ಲ ನಾನೇನು ನ್ಯಾಯಾಂಗ ತನಿಖೆ ಆಯೋಗ ರಚನೆ ಮಾಡಿ ಅಂತಿಲ್ಲ ಬದಲಾಗಿ ರಾಜಕೀಯವಾಗಿ ಚರ್ಚೆ ಆಗಲಿ ನಾನು ಸಿಎಂ ಎದುರು ಕೆಲ ದಾಖಲೆಗಳನ್ನು ನೀಡ್ತೇನೆ ಎಂದು ತಿರುಗೇಟ್ ನೀಡಿದ್ದಾರೆ ನಾನು ಅವತ್ತು ಸದನದಲ್ಲಿದ್ದೆ ಗೂಬೆ ಕುಡಿಸೋ ಕೆಲಸ ಮಾಡ್ತೀರಾ ಅಂತ ಕೇಳಿದ್ದೆ ಹೀಗಾಗಿ ಆರೋಪ ಹೊತ್ಕೊಂಡು ಸದನಕ್ಕೆ ಹಾಜರಾಗಲ್ಲ ಅಂತಿದ್ದೇನೆ ಪ್ರಿಯಾಂಕರ್ಗೆ ಸಚಿವರಾದ ಮೇಲೆ ನನ್ನ ಕ್ಷೇತ್ರಕ್ಕೆ ಹತ್ತು ಯಾತ್ರೆ ನಿವಾಸ ನೀಡಿದ್ದರು ಆದರೆ ಒಂದೇ ಒಂದು ಕೇವಲ ಕೇವಲ ಒಂದೇ ಒಂದು ಪೂರ್ಣಗೊಂಡಿದೆ ಆ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆ ಕೂಡ ನಡೆದಿಲ್ಲ ಮತ್ತು ಕೆಲವು ಕಡೆ ಕೆಳಪೆ ಕೆಲಸ ಆಗಿದೆ ಕೆಳಪೆ ಕಾಮಗಾರಿ ಬಗ್ಗೆ ಸ್ವತಃ ಸಚಿವ ಕೃಷ್ಣ ಬೈರೇಗೌಡರಿಗೆ ಒಪ್ಪಿಕೊಂಡಿದ್ದಲ್ಲ ಭೂಸೇನಾ ನಿಗಮದಲ್ಲಿ ಕೆಲ ನ್ಯೂನತೆ ಇದೆ ಎಂದಿದ್ದರು ಒಬ್ಬ ಮಂತ್ರಿಯಾಗಿ ತಪ್ಪು ಒಪ್ಪಿದ ಮೇಲೆ ಅದನ್ನು ಸುಧಾರಣೆ ಮಾಡಬೇಕಿತ್ತು ಈಗ ನನ್ನ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ ಅಂದ್ರೆ ಹೇಗೆ ಎಂದು ಬಿಆರ್ ಪಾಟೀಲ್ ಹೇಳಿದ್ದಾರೆ ಶಾಸಕ ಬಿಆರ್ ಪಾಟೀಲ್ ಬರೆದಿರುವ ಪತ್ರಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ವಿಧಾನಸಭಾ ಸಭೆಯಲ್ಲಿ ಮಾತನಾಡಿದ ವಿಚಾರ ಸಾರ್ವಜನಿಕವಾದದ್ದು ಹಾಗೂ ದಾಖಲೆಯಲ್ಲಿದೆ ಯಾರಾದರೂ ಅದನ್ನು ಪರಾಮರ್ಶಿಸಿದ್ದಾರೆ ಲು ಹಾಗೂ ಸ್ವಾಗತ ಪರಾಮರ್ಶಿಸಲು ನಾನು ಸ್ವಾಗತಿಸ್ತೇನೆ ನಾನು ಅಂತ ಹೇಳಿಕೆ ಅಥವಾ ತೀರ್ಮಾನವನ್ನು ಮಾಡಿಲ್ಲ ಅವರು ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಇವರೇನು ಹೇಳೋರು ಅವರೇನು ಹೇಳೋರು ಅವರೇನು ಕೇಳೋರು ಇವರೇನು ಕೊಟ್ಟಿಲ್ವೋ ಇದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಆಗಿದ್ದರೆ ಓಕೆ ಅನ್ನಬಹುದಿತ್ತು ಆದರೆ ತನ್ನದೇ ಪಕ್ಷದ ಸಚಿವರ ವಿರುದ್ಧ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಮಾತೆತ್ತರ ಲೆಟ್ರ್ ಬರೀತಾರೆ ಮುಂದೊಂದು ದಿನ ಹೇಳ್ತಾರೆ ಯಾರು ಲೆಟ್ರ್ ಬಂದರೆ ನೀನ್ಯಾಕೆ ಬಿ ಆರ್ ಪಾಟೀಲ್ ಥರ ಆಡ್ತಿದ್ಯಾ ಅಂದರೂ ಅಚ್ಚರಿ ಪಡಬೇಕಾಗಿಲ್ಲ ಆದರೆ ಬಿ ಆರ್ ಪಾಟೀಲ್ಗೆ ಹುಟ್ಟು ಹೋರಾಟದ ಗುಣವಿದೆ ಎಲ್ಲವನ್ನು ಅಧಿಕೃತವಾಗಿ ಪ್ರಶ್ನಿಸುವ ತಾಕತ್ತಿದೆ ಅದಕ್ಕೆ ಮೌಖಿಕವಾಗಿ ಯಾಕೆ ಬರವಣಿಗೆ ಮೂಲಕವೇ ಪ್ರಶ್ನಿಸ್ತೇನೆ ಅಂತ ಪತ್ರ ಬರೀತಾರೆ ಬಿ ಆರ್ ಪಾಟೀಲ್ ಅವ್ರ ಜಗಳ ಯಾಕೆ ರೀ ಏನು ಕಾಸು ಮಾಡೋಕ ನೋ ನೆವರ್ ಓನ್ಲಿ ಅಭಿವೃದ್ಧಿ ಅಭಿವೃದ್ಧಿ ವಿಚಾರವಾಗಿ ಈಗ ಕೃಷ್ಣ ಬೈರೇಗೌಡರ ವಿರುದ್ಧ ಮತ್ತೆ ಗುಡುಗೋರೆ ಈಗ ಸಿಎಂ ಮಧ್ಯ ಪ್ರವೇಶಿಸಿ ಏನು ಮಾಡ್ತಾರೆ ಅಂತ ಕಾದ್ ನೋಡಬೇಕು ಹೆಸರು ಮುಂದಿನ ಸುದ್ದಿ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸ್ ಠಾಣೆಗೆ ಕರೆಸಿ ಮುಚ್ಚಳಕ್ಕೆ ಬರೆಸುವ ಬದಲು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಪೊಲೀಸರ ಠಾಣೆಗೆ ಕರೆಸಿ ಮುಚ್ಚಳಕ್ಕೆ ಬರೆಸಬೇಕು ಪ್ರತಾಪ್ ಸಿಂಹ ಗುಡುಗಿದ್ದಾರೆ ಮಡಿಕೇರಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು ಆರು ತಿಂಗಳ ಅವಧಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ ಪೊಲೀಸರಿಂದ ತೊಂದರೆ ನೀಡಲಾಗ್ತಿದೆ ಕಾಂಗ್ರೆಸ್ನಲ್ಲಿ ಆಗಿರೋ ಭ್ರಷ್ಟಾಚಾರದ ಬಗ್ಗೆ ಫೇಸ್ಬುಕ್ನಲ್ಲಿ ಬರೆದುಕೊಂಡರೆ ಪೊಲೀಸ್ ಠಾಣೆ ಕಾರ್ಯಕರ್ತರನ್ನು ಕರೆಸಿ ಮುಚ್ಚಳಕೆ ಬರೆಸುವ ಕೆಲಸವನ್ನು ಪೊಲೀಸರು ಮಾಡುತ್ತಿದ್ದಾರೆ ಅದರ ಬದಲು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಪೊಲೀಸ್ ಠಾಣೆಗೆ ಕರೆಸಿ ಮುಚ್ಚಳಕ್ಕೆ ಬರೆಸಿಕೊಳ್ಳಲಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಕೋಟಿ ರೂಪಾಯಿ ಕರ್ನಾಟಕದಿಂದ ಲೂಟಿ ಮಾಡಿ ತೆಲಂಗಾಣಕ್ಕೆ ಕಳಿಸಿಕೊಟ್ಟಿದ್ದಾರೆ ಎಂದು ನಮ್ಮ ಒಬ್ಬ ಕಾರ್ಯಕರ್ತ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ನವರು ದೂರು ನೀಡಿದ್ದಾರೆ ಅವರನ್ನು ಪೊಲೀಸ್ ಠಾಣೆಗೆ ಕರೆಸಿ ಯಾಕೆ ಪೋಸ್ಟ್ ಮಾಡಿದೆ ಡಿಲೀಟ್ ಮಾಡೋ ಮುಚ್ಚಳಕ್ಕೆ ಬರೆದುಕೊಡು ಇನ್ನು ಮುಂದೆ ತಪ್ಪು ಮಾಡೋದಿಲ್ಲ ಎಂದು ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ ಮರುದಿನವೇ ಮತ್ತು ಹತ್ತು ಗಂಟೆಗೆ ಬಾ ಎಂದು ತೊಂದರೆ ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ ನಾನು ವಿರಾಜ್ಪೇಟೆ ಗ್ರಾಮಾಂತರ ಠಾಣೆಗೆ ಹೋಗಿ ನೇರವಾಗಿ ಕೇಳಿದ್ದೇನೆ ಆ ರೀತಿಯ ಮುಚ್ಚಳಿಕೆ ಬರೆಸಿಕೊಳ್ಳಲು ಕಾನೂನಲ್ಲಿ ಅವಕಾಶ ಇದ್ರೆ ಮೊದಲು ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಕರೆಸಿ ಮುಚ್ಚಳಕ್ಕೆ ಬರೆಸ್ಕೊಂಡು ಕಳಿಸಿ ಕಾರಣ ಹಿಂದೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಸೀಟ್ನ ಎರಡೂವರೆ ಡಿ ಬಿಡಿಎ ಚೇರ್ಮನ್ ನೂರು ಕೋಟಿರು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಇಷ್ಟು ಕೋಟಿರು ಡಿ ಸಿ ಪೋಸ್ಟ್ಗೆ ಎಷ್ಟು ಕೋಟಿರು ಎಸ್ ಪಿ ಪೋಸ್ಟ್ಗೆ ಎಷ್ಟು ಎಲ್ಲ ಪೇಪರ್ಗಳಲ್ಲಿ ಜಾಹೀರಾತು ಕೊಟ್ಟರು ಪೇಸಿಎಂ ಎಂದು ಊರು ಊರಿಗೆ ತಮಟೆ ಹೊಡೆದಿದ್ದಾರೆ ಆಗ ಫಾರ್ಟಿ ಪರ್ಸೆಂಟ್ ಅಂತ ತಮಟೆ ಹೊಡೆದ್ರು ಎಂದು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಕಾರ್ಯಕರ್ತರಲ್ಲಿ ಒಂಥರ ಮಿಂಚಿನ ಸಂಚಲನ ಹೀಗಾಗಿ ಕಾರ್ಯಕರ್ತರ ಪರವಾಗಿ ಪ್ರತಾಪ್ ಸಿಂಹ ಅವರು ಕೂಡ ಬ್ಯಾಟನ್ನು ಬೀಸಿದ್ದಾರೆ ಕಾರ್ಯಕರ್ತನ ಕರೆಸ್ಬಿಟ್ಟು ನೀವು ಮುಚ್ಚಳಕ್ಕೆ ಬರ್ಸ್ಕೊತೀರ ಪೊಲೀಸ್ ಠಾಣೆಯಲ್ಲಿ ಅಂದರೆ ಫಸ್ಟ್ ಸಿದ್ದರಾಮಯ್ಯ ಅವ್ರನ್ನ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಮುಚ್ಚಳಿಕೆಯನ್ನು ಬರ್ಸ್ಕೊಳ್ಳಿ ಕಾನೂನಲ್ಲಿ ಇವಕ್ಕೆಲ್ಲ ಅವಕಾಶ ಇದೆಯಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬರಹ ಬರವಣಿಗೆ ಸ್ವಾತಂತ್ರ್ಯ ಯಾರಿಗೂ ಇಲ್ವಾ ಬೆಕ್ಕಾದ್ದನ್ನು ಬರೀತಾರೆ ಕಾರ್ಯಕರ್ತರು ಸರ್ಕಾರದ ಅಕ್ರಮವನ್ನು ಭ್ರಷ್ಟಾಚಾರವನ್ನು ಟೀಕಿಸುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ ಅದಕ್ಕೆ ಕಾರ್ಯಕರ್ತರು ಅಥವಾ ಒಂದು ಪಕ್ಷಕ್ಕೆ ಸೀಮಿತವಾದವರು ಒಂದು ಧರ್ಮಕ್ಕೆ ಸೀಮಿತವಾದವರು ಅಂತ ಅವ್ರನ್ನ ಕರ್ಕ ಬಂದು ಮುಚ್ಚಳಿಕೆ ಬರ್ಸ್ಕೊಳ್ಳೋದು ಎಷ್ಟು ಸರಿ ಅಂತ ಕೇಳವ್ರೆ ಇತ್ತೀಚೆಗಷ್ಟೇ ವಿಜಯನ್ ಅವರು ಹೇಳೋರು ಕಾರ್ಯಕರ್ತರ ರಕ್ಷಣೆಗಾಗಿ ಕಂಟ್ರೋಲ್ ರೂಮ್ ಮಾಡ್ತೀವಿ ಅಂತ ಇದೀಗ ಪ್ರತಾಪ್ ಸಿಂಹ ಅವರು ಕೂಡ ಅದೇ ಹಾದಿಯಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಹೆಸಿನ ಮುಂದಿನ ಸುದ್ದಿ ಕೇಂದ್ರ ಸರ್ಕಾರಕ್ಕಿಂತಲೂ ಮೊದಲೇ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಪ್ ನೀತಿಯನ್ನು ಪ್ರಾರಂಭಿಸುವ ಮೂಲಕ ದೂರದೃಷ್ಟಿ ಹೆಜ್ಜೆಯನ್ನು ಇಟ್ಟಿತ್ತು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಟೆಕ್ ಶೃಂಗಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಕೇಂದ್ರ ಮಟ್ಟದ ಸ್ಟಾರ್ಟ್ಅಪ್ ನೀತಿ ಅಗತ್ಯವನ್ನು ಗುರುತಿಸುವ ಮೊದಲೇ ನಮ್ಮ ರಾಜ್ಯ ಸರ್ಕಾರ ಆರಂಭಿಕ ನೀತಿಯನ್ನು ಪ್ರಾರಂಭಿಸುವ ಮೂಲಕ ದೂರದೃಷ್ಟಿಯ ಹೆಜ್ಜೆಯನ್ನು ತೆಗೆದುಕೊಂಡಿತ್ತು ಈ ದೂರದೃಷ್ಟಿಯು ಕರ್ನಾಟಕವನ್ನು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗೆ ಮುಂಚೂಣಿಕೆ ಕೊಂಡೊಯ್ದಿದೆ ಇದೇ ರೀತಿಯ ದಿಟ್ಟ ಹೆಜ್ಜೆಗಳ ಮೂಲಕ ರಾಜ್ಯ ಸರ್ಕಾರ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತೆ ನಮ್ಮ ಕ್ರಿಯಾತ್ಮಕ ಸ್ಥಿತಿಯನ್ನು ವ್ಯಾಖ್ಯಾನಿಸುವ ಉದ್ಯಮಶೀಲತಾ ಮನೋಭಾವ ಮುಂದುವರಿಯುತ್ತದೆ ಎಂದು ಹೇಳಿದರು ಇನ್ನು ಕರ್ನಾಟಕ ಸರ್ಕಾರದ ವಾರ್ಷಿಕ ಜಾಗತಿಕ ಬೆಂಗಳೂರು ಟೆಕ್ ಶೃಂಗಸಭೆ ಇಂದಿನಿಂದ ಪ್ರಾರಂಭವಾಗಿದ್ದು ಮೂವತ್ತಕ್ಕೂ ಹೆಚ್ಚು ದೇಶಗಳ ಟೆಕ್ ನಾಯಕರು ಸ್ಟಾರ್ಟ್ಅಪ್ಗಳು ಹೂಡಿಕೆದಾರರು ಮತ್ತು ಸಂಶೋಧನಾ ಪ್ರಯೋಗಾಲಯಗಳನ್ನು ಪ್ರಯೋಗಾಲಯಗಳು ಭಾಗವಹಿಸಿವೆ ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಕೇಂದ್ರ ಸರ್ಕಾರದ ಸಾಫ್ಟ್ವೇರ್ ಟೆಕ್ನಾಲಜಿ ಫಾರ್ಕ್ಸ್ ಆಫ್ ಇಂಡಿಯಾದೊಂದಿಗೆ ಆಯೋಜಿಸಿರುವ ಮೂರು ದಿನಗಳ ಇಪ್ಪತ್ತಾರನೇ ಬಿಟಿಎಸ್ ಬ್ರೇಕಿಂಗ್ ಬೌಂಡರೀಸ್ ಥೀಮ್ನೊಂದಿಗೆ ನಡೀತಾ ಇದೆ ಹೆಸರಿನ ಮುಂದಿನ ಸುದ್ದಿ ಚೀನಾದಲ್ಲಿ ಮಕ್ಕಳಲ್ಲಿ ಉಸಿರಾಟದ ಕಾಯಿಲೆಗಳು ಉಲ್ಬಣಗೊಂಡಿದ್ದು ಇದೀಗ ಭಾರತದಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದ್ದು ಈ ಕಾರಣಕ್ಕೆ ಆರೋಗ್ಯ ಇಲಾಖೆ ರಾಜ್ಯಗಳಿಗೂ ಈ ಬಗ್ಗೆ ನಿರ್ದೇಶನ ನೀಡಿದೆ ಒಟ್ಟು ಆರು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿರುವಂತೆ ಆದೇಶವನ್ನು ನೀಡಿದೆ ಎಲ್ಲ ಆರೋಗ್ಯ ಮೂಲ ಸೌಕರ್ಯಗಳನ್ನು ಪರಿಶೀಲನೆ ಮಾಡುವಂತೆ ಹಾಗೂ ಈಗಾಗಲೇ ಎಲ್ಲಾ ರೀತಿಯ ಪರೀಕ್ಷೆಗೂ ಸಿದ್ಧತೆ ಮಾಡಿಕೊಳ್ಳುವಂತೆ ಹೇಳಿದೆ ರಾಜಸ್ಥಾನ ಕರ್ನಾಟಕ ಗುಜರಾತ್ ಉತ್ತರಾಖಂಡ ಹರಿಯಾಣ ಮತ್ತು ತಮಿಳುನಾಡು ರಾಜ್ಯ ಸರ್ಕಾರಗಳು ಉಸಿರಾಟ ಸಮಸ್ಯೆಗಳ ಬಗ್ಗೆ ಕಟ್ಟೆಚ್ಚರ ವಹಿಸುವಂತೆ ಆದೇಶವನ್ನು ನೀಡಿದೆ ಈ ರಾಜ್ಯದಲ್ಲಿ ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿರುವ ಬಗ್ಗೆ ಹೆಚ್ಚಿನ ಕ್ರಮ ವಹಿಸುವಂತೆ ನಿರ್ದೇಶನ ತಿಳಿಸಿದೆ ಇನ್ನು ಈ ಬಗ್ಗೆ ಕರ್ನಾಟಕ ಆರೋಗ್ಯ ಇಲಾಖೆ ಕೂಡ ಹೆಚ್ಚಿನ ಜಾಗೃತಿಯನ್ನು ವಹಿಸಿಕೊಂಡಿದೆ ಕಾಲೋಚಿತ ಜ್ವರದ ಬಗ್ಗೆ ನಾಗರಿಕರು ಜಾಗೃತವಾಗಿ ಇರಲು ಹೇಳಿಕೊಳ್ಳಿದೆ ಕಾಲೋಚಿತ ಜ್ವರದ ಲಕ್ಷಣಗಳು ಮತ್ತು ಅಪಾಯಕಾರಿ ಅಂಶಗಳ ಬಗ್ಗೆ ಪಟ್ಟಿ ಮಾಡಿದೆ ಕೆಮ್ಮುವಾಗ ಮತ್ತು ಸೀನುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು ಹಾಗಾಗಿ ಕೈಗಳನ್ನು ತೊಳೆಯುವುದು ಮುಖವನ್ನು ಸ್ಪರ್ಶಿಸುವುದರ ತಪ್ಪಿಸುವಂತೆ ಮತ್ತು ಕಿಕ್ಕಿರಿದ ಸ್ಥಳಗಳಲ್ಲಿ ಮಾಸ್ಕ್ ಬಳಗಬೇಕು ಈ ಮಾಸ್ಕ್ನ ಮ್ಯಾಂಡೇಟರಿ ಮಾಡಬೇಕ್ರಿ ಅವಾಗವಾಗ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಬತ್ತಿ ಜ್ವರ ಒಂಚೂರು ಆರು ತಿಂಗಳಿಗೆ ಗಂಟೆಗೆ ಗ್ಯಾಪ್ ತಗೋತಿತ್ತು ಮಾಸ್ಕ್ ಬಳಕುವಾಗ ಬಳಸುವಾಗ ಈಗ ವೆದರ್ ಚೇಂಜ್ ಆಯ್ತಿದ್ದಂಗೆ ಮತ್ತೆ ಶೀತ ಜ್ವರ ಕೆಮ್ಮು ಗಂಟ್ಲು ನೋವು ಉರಿ ಎಲ್ಲ ಶುರು ಆಯ್ತವೆ ಈಗ ಮಾಸ್ಕ್ನ ಮ್ಯಾಂಡೇಟರಿ ಮಾಡ್ಬೇಕು ಒಂದಷ್ಟು ದಿನ ಮೆಟ್ರೋದಲ್ಲಿ ಮಾಡಿದ್ರು ಸಾರ್ವಜನಿಕ ಸ್ಥಳದಲ್ಲಿ ಮಾಡಿಬಿಡ್ಬೇಕು ಮಾಸ್ಕ್ ಹಾಕೊಂಡ್ರೆ ಹೊರಗೆ ಮನೆ ಇಲ್ಲ ಬರಕ್ಕೆ ಹೋಗಬೇಡಿ ಅಷ್ಟೇ ಹೀಗಾಗಿ ಒಂದಷ್ಟು ಸೋಂಕು ಹಬ್ಬೋದನ್ನ ಅದು ಯಾವುದೇ ಆಗಿರಲಿ ಯಾವುದನ್ನು ನಿರ್ಲಕ್ಷಿಸೋ ಸರಿಯಲ್ಲ ಹೆಸರಿನ ಮುಂದಿನ ಸುದ್ದಿ ಕದನ ವಿರಾಮದ ಭಾಗವಾಗಿ ಹಿಂದೆ ಇಸ್ರೇಲ್ ಹಾಗೂ ಹಮಾಸ್ ಒಪ್ಪಿಕೊಂಡಂತೆ ಒತ್ತಾಯಗಳು ಮತ್ತು ಪ್ಯಾಲೆಸ್ತೀನಿಯನ್ ಕೈದಿಗಳ ಬಿಡುಗಡೆ ಆಗ್ತಿದೆ ಹನ್ನೆರಡು ಇಸ್ರೇಲಿನರನ್ನು ಹಮಾಸ್ ಬಿಡುಗಡೆ ಮಾಡಿದರೆ ಇಸ್ರೇಲ್ ಮೂವತ್ತು ಮಂದಿ ಪ್ಯಾಲೆಸ್ತೀನ್ ಕೈದಿಗಳನ್ನು ಬಿಡುಗಡೆ ಮಾಡಿದೆ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲಿನ ದಾಳಿಯ ಸಮಯದಲ್ಲಿ ಹಮಾಸ್ ಹೋರಾಟಗಾರರು ಸುಮಾರು ಇನ್ನೂರ ನಲವತ್ತು ಜನರನ್ನು ಒತ್ತೆಯಾಳಾಗಿರಿಸಿಕೊಂಡಿದ್ರು ಹತ್ತು ಇಸ್ರೇಲಿಗರು ಮತ್ತು ಇಬ್ಬರು ತಾಯಿ ಜನರನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಇಸ್ರೇಲ್ ಪ್ರಧಾನಿ ಮಂತ್ರಿ ಕಚೇರಿ ಹೇಳಿದೆ ಅವರನ್ನು ರೆಡ್ ಕ್ರಾಸ್ ಹಸ್ತಾಂತರಿಸಲಾಗಿದೆ ರೆಡ್ ಕ್ರಾಸ್ ಸಂಸ್ಥೆಗೆ ಈ ದಾಳಿಯಲ್ಲಿ ಸಾವಿರದ ಇನ್ನೂರು ಮಂದಿ ಸಾವನ್ನಪ್ಪಿದ್ರು ಪ್ರತಿಯಾಗಿ ಇಸ್ರೇಲ್ ಗಾಜದ ಮೇಲೆ ನಡೆಸಿದ ದಾಳಿಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು ಕತಾರ ಮಧ್ಯಸ್ಥಿಕೆಯೊಂದಿಗೆ ಮೊದಲ ನಾಲ್ಕು ದಿನಗಳ ಕದನ ವಿರಾಮ ಘೋಷಿಸಲಾಗಿತ್ತು ಅದು ಸೋಮವಾರ ರಾತ್ರಿ ಕೊನೆಗೊಂಡಿತ್ತು ಬಳಿಕ ಮತ್ತು ಎರಡು ದಿನಗಳ ವಿಸ್ತರಿಸಲಾಯಿತು ಹಮಾಸ್ ಮೊದಲ ಬ್ಯಾಟ್ನಲ್ಲಿ ಇಪ್ಪತ್ತೈದು ಒತ್ತಾಯಗಳನ್ನು ಬಿಡುಗಡೆ ಮಾಡಿದ್ದು ಇದರಲ್ಲಿ ಹದಿಮೂರು ಮಂದಿ ಇಸ್ರೇಲ್ ನಾಗರಿಕರು ಹನ್ನೆರಡು ಮಂದಿ ಥೈಲ್ಯಾಂಡ್ ನಾಗರಿಕರಿದ್ದರು ಇಸ್ರೇಲ್ ಪ್ರಜೆಗಳನ್ನು ಮಾತ್ರ ಒತ್ತಾಳುಗಳನ್ನಾಗಿರಿಸಿಕೊಂಡಿಲ್ಲ ಅದರಲ್ಲಿ ಅನೇಕ ದೇಶಗಳ ನಾಗರಿಕರು ಸೇರಿದ್ದಾರೆ ಒತ್ತಾಳುಗಳಲ್ಲಿ ಹೆಚ್ಚಿನವರು ಅಕ್ಟೋಬರ್ ಏಳರಂದು ಸಂಗೀತೋತ್ಸವದಲ್ಲಿ ಭಾಗವಹಿಸಿದ್ದವರಾಗಿದ್ದರು ಎಎಫ್ಪಿ ಪಿ ಪತ್ರಕರ್ತರೊಬ್ಬರು ಮಸುಕು ಸುಕದಾರಿ ಮತ್ತು ಶಸ್ತ್ರಚಿಕ ಹೋರಾಟಗಾರ ನೋಡಿದ್ದಾರೆ ಈಜಿಪ್ಟ್ನ ಗಡಿಯ ಸಮೀಪದಲ್ಲಿರುವ ರಾಫಾದಲ್ ರೆಡ್ ಕ್ರಾಸ್ ಅಧಿಕಾರಿಗಳಿಗೆ ಒತ್ತಾಳೆಗಳನ್ನು ಹಸ್ತಾಂತರಿಸಲಾಗಿದೆ ಗಾಜಾದಲ್ಲಿ ಎರಡು ಪಾಯಿಂಟ್ ಮೂರು ಮಿಲಿಯನ್ ನಾಗರಿಕರಲ್ಲಿ ಅರ್ಧದಷ್ಟು ಜನ ತಮ್ಮ ಮನೆಯನ್ನು ತೊರೆದು ಬಿಟ್ಟವರೆ ಗಾಜಾದಲ್ಲಿ ಎಸಿನ ಮುಂದಿನ ಸುದ್ದಿ ಎರಡ್ ಸಾವಿರದ ಇಪ್ಪತ್ತ್ ವಿಶ್ವಕಪ್ ಸೋಲಿನ ನಂತರ ಟೀಂ ಇಂಡಿಯಾದ ಮುಖ್ಯ ಕೋಚ್ ಬದಲಾಗ್ತಾರೆ ಎಂಬ ಪ್ರಶ್ನೆಗೆ ಬಿಸಿಸಿಐ ಇದಕ್ಕೆ ಉತ್ತರ ನೀಡಿದೆ ಬುಧವಾರ ಮಹತ್ವದ ಘೋಷಣೆ ಮಾಡಿರುವ ಬಿಸಿಐ ರಾಹುಲ್ ದ್ರಾವಿಡ್ ಅವರನ್ನು ಮುಖ್ಯ ಕೋಚ್ ಆಗಿ ಮರು ಆಯ್ಕೆ ಮಾಡಿದೆ ವಾಸ್ತವವಾಗಿ ವಿಶ್ವಕಪ್ ಫೈನಲ್ ನಂತರ ರಾಹುಲ್ ದ್ರಾವಿಡ್ ಅವರ ಒಪ್ಪಂದ ಕೊನೆಗೊಂಡಿತು ಅಂದಿನಿಂದ ರಾಹುಲ್ ದ್ರಾವಿಡ್ ವಿ ಎಸ್ ಲಕ್ಷ್ಮಣ ಅವರನ್ನ ಟೀಂ ಇಂಡಿಯಾ ಮುಖ್ಯ ಕೋಚ್ ಆಗಲು ನೇಮಿಸಲಾಗಿತ್ತು ಎಂಬ ಊಹಾಪೋಹಗಳು ಸೃಷ್ಟಿಯಾಗಿತ್ತು ಆದರೆ ಎಲ್ಲ ಊಹಾಪೋಹಗಳಿಗೆ ತೆರೆ ಹಿಡಿದಿರುವ ಬಿ ಸಿಐ ತಂಡದ ಮುಖ್ಯ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರನ್ನ ಮುಂದುವರೆಸಿದೆ ಮತ್ತೊಮ್ಮೆ ಟೀಮ್ ಇಂಡಿಯಾ ಚುಕ್ಕಾಣಿ ಹಿಡಿದಿರುವ ಗುರು ದ್ರಾವಿಡ್ ತಂಡದೊಂದಿಗೆ ದಕ್ಷಿಣ ಆಫ್ರಿಕಾ ಪ್ರವಾಸ ಮಾಡಲಿದ್ದಾರೆ ವಾಸ್ತವವಾಗಿ ಏಕದಿನ ವಿಶ್ವಕಪ್ ಫೈನಲ್ಗೆ ಪಂದ್ಯ ಮುಗಿಯೋದರೊಂದಿಗೆ ಟೀಮ್ ಇಂಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಅವರ ಮುಖ್ಯ ಕೋಚ್ ಹುದ್ದೆ ಅವಧಿಯು ಮುಕ್ತಾಯಗೊಂಡಿತ್ತು ಈ ಮಧ್ಯೆ ಆಶೀಶ್ ನೆಹರಾಗೆ ಕೂಡ ಅಪ್ರೋಚ್ ಮಾಡಿದರು ಮಾಡಿದ್ರು ಆರೇ ಆಶೀಶ್ ಒಪ್ಪಿರಲಿಲ್ಲ ಹೀಗಾಗಿ ದ್ರಾವಿಡ್ ಅವ್ರನ್ನೇ ಒಪ್ಸಿ ಇಷ್ಟಪಟ್ಟು ಕಷ್ಟಪಟ್ಟು ಒಪ್ಸಿ ಇಷ್ಟಪಟ್ಟು ಕೋಚ್ ಹುದ್ದೆಯನ್ನು ಮುಂದುವರ್ಸಿ ಅಂತ ಹೇಳಿದ್ದಾರೆ ಈಗ ವಿಶ್ವಕಪ್ ಬಳಿಕ ಮುಂದೆ ಹೊಸ ಅವುಗಳನ್ನು ದ್ರಾವಿಡ್ ಹೇಗೆ ಎದುರಿಸ್ತಾರೆ ಅನ್ನೋ ಪ್ರಶ್ನೆಗಳು ಶುರುವಾಗಿದೆ ಒಂಥರ ವರ್ಲ್ಡ್ ಕಪ್ ಸೋತ ಮೇಲೆ ಫೈನಲ್ ಸೋತ ಮೇಲೆ ಕ್ರಿಕೆಟ್ ನ್ಯೂಸ್ ಅಂದರೆ ಒಂಥರ ಬೇಸರ ಇರಲಿ ಕನ್ನಡಿಗರು ರಾಹುಲ್ ದ್ರಾವಿಡ್ ಅವರು ಕೋಚಾಗಿ ಮುಂದುವರೆದಿದ್ದಾರೆ ಒಳ್ಳೇದಾಗಲಿ ಟೀಮ್ ಇಂಡಿಯಾಕ್ಕೆ ಅಂತ ಆಶಿಸೋಣ ಇದೇ ಹೊತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ